ನಮಸ್ತೆ, ಇವತ್ತು ಬೀಟ್ರೂಟ್ ಪಲ್ಯ ಮಾಡುವ. ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ, ಸ್ವಲ್ಪ ಉದ್ದಿನ ಬೇಳೆ, ಬೆಳ್ಳುಳ್ಳಿ, ಆಮೇಲೆ ಒಣಮೆಣಸು. ಸಿಗುತ್ತದೆ ಈಗ ಸ್ವಲ್ಪ ಹಸಿಮೆಣಸು ಹಾಕ್ತಾ ಇದ್ದೇನೆ. ನನಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಂಡಿದ್ದೇನೆ, ಅಂದ್ರೆ ನಾನು ಇದಕ್ಕೆ ನೀರು ಸೇರಿಸುವುದಿಲ್ಲ. ಬೇಯಲಿಕ್ಕೆ ಈಗ ಬೀಟ್ರೂಟ್ ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಿದೆ, ಈ ಎಣ್ಣೆಯಲ್ಲೇ ಬೇಯಬೇಕು, ನೀರು ಹಾಕಲಿಕ್ಕಿಲ್ಲ. ಹೀಗೆ ಮಾಡಿದ್ರೆ ಬೀಟ್ರೂಟ್ ತಿನ್ನದವರು ತಿಂತಾರೆ. ರಕ್ತಹೀನತೆ ಇರುವವರೆಲ್ಲ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಯೂಸ್ ಮಾಡಬೇಕು, ತಿನ್ನಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಅರಶಿನ. ಇದು ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಇದಕ್ಕೆ ಒಂಚೂರು ಗರಂ ಮಸಾಲೆ ಹಾಕ್ತಾ ಇದ್ದೇನೆ, ಬೇಕಾದ್ರೆ ಹಾಕಿಕೊಳ್ಬಹುದು, ಹಾಕದಿದ್ರೆ ಆಗ್ತದೆ. ಈಗ ತೆಂಗಿನ ತುರಿ ಸ್ವಲ್ಪ, ಮುಚ್ಚಿಡಿ. ಒಂದೆರಡು ನಿಮಿಷ ಮುಚ್ಚಿಟ್ರೆ ಸಾಕು, ಅನ್ನದೊಟ್ಟಿಗೆ ತುಂಬಾ ಒಳ್ಳೇದಾಗ್ತದೆ ಇದು. ನೋಡಿ, ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು.